ಮೊದಲಿಗೆ ಇಲ್ಲಿ ನೆರೆದಿರತಕ್ಕಂಥ ಎಲ್ಲಾ ಪತ್ರಿಕಾ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಪ್ರೆಸ್ ಮೀಟ್ ಕರೆಯೋದಕ್ಕೆ ಮುಖ್ಯವಾದ ಉದ್ದೇಶ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎನ್ ಕುಮಾರ್ ಮತ್ತು ಸುದೀಪ್ ಅವರ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಕೆಲವು ವಿಚಾರಗಳ ಸ್ಪಷ್ಟೀಕರಣವನ್ನು ತಮ್ಮ ಮೂಲಕ ಜನರಿಗೆ ತಿಳಿಸಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಲ್ಲಿ ನಾನು ಸುದೀಪರ ಪರವಾಗಿ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಸುದೀಪ್ ಅವರ ಅಭಿಮಾನಿಗಳಿರ್ಬೋದು, ಅವ್ರನ್ನ ಇಷ್ಟಪಡುವಂಥ ಜನರಿರ್ಬೋದು, ಅದರ ಜೊತೆಯಲ್ಲಿ ನೀವು ಪತ್ರಿಕೋದ್ಯಮದವರು ಎಲ್ಲರೂ ಸುದೀಪ್ ಅವರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಇರುವ ಪ್ರೀತಿಗೆ ಇವತ್ತು ಈ ಮುಖಾಂತರ ಅವ್ರಿಗೆ ಎಲ್ಲರ ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಬಹಳಷ್ಟು ಜನ ನನ್ನ ಕೇಳಿ ಸ್ಪಷ್ಟೀಕರಣ ಕೇಳ್ತಾ ಇದ್ರು. ಅದಕ್ಕೆ ಇವತ್ತು ಸ್ಪಷ್ಟೀಕರಣ ಕೊಡೋಕೆ ನಾನು ಇಲ್ಲಿ ಕೂತಿದ್ದೀನಿ. ಎರಡನೇದಾಗಿ, ಇಲ್ಲಿ ಯಾವುದೇ ಒಂದು ಸ್ಪಷ್ಟೀಕರಣ ಅವರು ಯಾರೋ ಎನ್ ಕುಮಾರು ಚೇಂಬರು ಇನ್ನೊಂದು ಮತ್ತೊಂದು ಹೇಳಿರೋದಕ್ಕೆ ಸ್ಪಷ್ಟೀಕರಣ ಆಗಲಿ, ಇಲ್ಲ ಅವ್ರ ಬಗ್ಗೆ ಆರೋಪ ಆಗಲಿ ಅಥವಾ ಪ್ರತ್ಯಾರೋಪ ಮಾಡೋದಕ್ಕೆ ನಾವು ಇಲ್ಲಿ ಕೂತಿಲ್ಲ. ಏನು ವಿಚಾರ ನಡೆದಿದೆ ಮೊದಲಿನಿಂದ ನಾಲ್ಕೈದು ವರ್ಷಗಳ ಕಾಲದಿಂದ ಏನೇನು ಆಗ್ತಾ ಬಂತು ಅನ್ನೋದಕ್ಕೆ ನಾನು ಒಬ್ಬ ಪ್ರತ್ಯಕ್ಷದರ್ಶಿ ಆಗಿದ್ದೆ. ಆ ಪ್ರತ್ಯಕ್ಷದರ್ಶಿಯಾಗಿ ಏನೇನಾಗಿದೆ ಅಂತ ಸಂಪೂರ್ಣವಾದ ವಿವರಣೆ ಎಳೆಯಾಗಿ ನಾನು ನಿಮ್ಮ ಮುಂದೆ ಬಿಟ್ಟಿರ್ತೇನೆ. ಮೊದಲಿಗೆ ಸುದೀಪ್ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಸುದೀಪ್ ಅವರು ಏನೇನು ಚಿತ್ರರಂಗದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಬಂದಿದ್ದಾರೆ, ಎಷ್ಟೆಷ್ಟು ನಿರ್ಮಾಪಕರುಗಳಿಗೆ ವಾರ್ತಾ ಸಿನಿಮಾದಿಂದ ಹಿಡಿದು ಇತ್ತೀಚಿನಿಗೆ ರಿಲೀಸ್ ಆದಂತ ವಿಕ್ರಾಂತ್ ರೋಣ ಸಿನಿಮಾವರೆಗೂ ಅವರು ಎಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದಾರೆ, ನಿರ್ಮಾಪಕರು ಪರವಾಗಿ ನಿಂತ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಚಿತ್ರರಂಗದ ನಿರ್ಮಾಪಕರ ಅಷ್ಟೇ ಅಲ್ಲದೆ ಹೊರಗಡೆ ಇರುವಂತಹ ಬಹಳಷ್ಟು ಜನಕ್ಕೂ ಕೂಡ ಕಷ್ಟಾಸ್ತಿಗಳಲ್ಲಿ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವ್ರ ಬಗ್ಗೆ ಇದುವರೆಗೂ ಒಂದೇ ಒಂದು ತಪ್ಪು ಚುಕ್ಕಿ ಚೇಂಬರ್ ಅಲ್ಲಿ ಇಲ್ಲ. ಇದನ್ನ ಅವರು ಎಷ್ಟು ಮಟ್ಟಿಗೆ ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ನಮ್ಮ ಬಂಕರ್ ಅವರು ಅವರ ಒಂದು ಸ್ಪೀಚ್ ಅಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೂ ಒಂದು ಹತ್ತು ಹಲವಾರು ವಿಚಾರಗಳನ್ನ ನಾವು ಎಲ್ಲಿ ಹೇಳಬೇಕು ಅಲ್ಲಿ ಹೇಳೋಣ, ಇವತ್ತು ಅದನ್ನ ಹೇಳುವಂತ ಅವಶ್ಯಕತೆ ಇಲ್ಲ. ಎರಡನೇದಾಗಿ, ಈಗ ಮಾತೃ ಸಮಸ್ಯೆ ಆದ ಚೇಂಬರ್ಗೆ ನಾವು ಯಾವತ್ತೂ ಗೌರವ ಕೊಟ್ಟಿದ್ದೀವಿ, ಕೊಡ್ತಾ ಇದೀವಿ, ಮುಂದೆ ಕೂಡ ಕೊಡ್ತೀವಿ. ಈ ವಿಚಾರವಾಗಿ ಮಾತೃ ಸಮಸ್ಯೆ ಚೇಂಬರ್ನಿಂದ ಅಧ್ಯಕ್ಷರಾದಂತಹ ಭಾಮ ಹರೀಶ್ ಅವರು, ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು, ಬಣಕರ್ ಅವರು ಒಂದು ದಿನ ಸುದೀಪ್ ಅವರ ಮನೆಗೆ ಬರ್ತಾರೆ. ಬಂದಾದ ನಂತರ ಅವರು ಎನ್ ಕುಮಾರ್ ಅವರ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನ ಒಂದು ಗಂಟೆಯ ಕಾಲ ಸಂಪೂರ್ಣವಾಗಿ ವಿವರಣೆ ಕೊಡ್ತಾರೆ. ಸಂಪೂರ್ಣವಾದ ವಿವರಣೆಯನ್ನ ಸುದೀಪ್ ಅವರು ಕೇಳ್ತಾರೆ. ಕೇಳಿದ ನಂತರ ಕೆಲವು ಗಂಟೆಗಳ ಕಾಲ ಏನೇನಾಯ್ತು, ಐದಾರು ವರ್ಷದಿಂದ ಏನೇನಾಯ್ತು, ಯಾಕೆ ಏನು ಎತ್ತ ಅನ್ನೋ ಅಷ್ಟು ವಿಚಾರನ ಅವ್ರಿಗೆ ಮಂದಟ್ ಮಾಡಿಕೊಡ್ತಾರೆ. ಮಂದಟ್ ಮಾಡಿಕೊಟ್ಮೇಲೆ ಅವ್ರು ಹೋಗ್ತಾರೆ. ಅದಾದ ನಂತರ ಒಂದು ಮಾತೃ ಸಂಸ್ಥೆಗೆ ಕಂಪ್ಲೇಂಟ್ ಮುಖಾಂತರನೋ ರಿಕ್ವೆಸ್ಟ್ ಮುಖಾಂತರನೋ ಎನ್ ಕುಮಾರ್ ಅವರು ಹೋಗಿರೋದ್ರಲ್ಲಿ ತಪ್ಪಿಲ್ಲ, ಅದನ್ನ ಹೋಗಿ ಅವರು ಪತ್ರ ಕಳಿಸ್ತಾರೆ. ಆ ಪತ್ರ ಕಳಿಸಿದ್ದಕ್ಕೆ ಮೊದಲನೇ ಪತ್ರಕ್ಕೆ ಉತ್ತರನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಯಾಕಂದ್ರೆ ನಾವು ಐದು ಪತ್ರ ಆರು ಪತ್ರ ಬರೆದಿದ್ದೀವಿ, ನಮ್ಗೆ ಉತ್ತರನೇ ಬಂದಿಲ್ಲ ಅಂತ ಒಂದು ತಪ್ಪು ಸಂದೇಶನ ಕೊಟ್ಟಿರೋದಕ್ಕೆ ನಾನು ಇದನ್ನ ಹೇಳ್ತೀನಿ. ಆ ಪತ್ರ ನಾವು ಏನು ಕೊಟ್ಟಿದ್ದೀವಿ ಡೇಟ್ ಸಮೇತ ಅಕ್ನಾಲೇಜ್ ಸಮೇತ ನಿಮಗೆ ಆಮೇಲೆ ನಾನು ಕೊಡ್ತೀನಿ, ಎಲ್ಲರಿಗೂ ಒಂದೊಂದು ಪ್ರತಿ ಕೊಡ್ತೀನಿ. ನಾವು ಅದಕ್ಕೆ ಕೊಟ್ಟಿದ್ದೀನಿ. ಅದಾದ ನಂತರ ಒಂದೇ ವಿಚಾರನ ಎರಡು ಬಾರಿ ಮೂರು ಬಾರಿ ಐದು ಬಾರಿ ಪತ್ರ ಬರೆದಾಗ ಎಲ್ಲದಕ್ಕೂ ಉತ್ತರ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಸುದೀಪ್ ಅವ್ರದ್ದು ಒಂದು ಮನೆ, ಅವ್ರ ಮನೇಲಿ ಒಂದು ಕಷ್ಟ ಸುಖ ಜೀವನ, ಬೇರೆ ಬೇರೆ ರೀತಿಯಾದ ಒಂದು ಆಸ್ಪತ್ರೆ, ವಯಸ್ಸಾಗಿರೋ ತಂದೆ ತಾಯಿ, ಇನ್ನೊಂದು ಮಕ್ಕಳಿದೆ. ಒಂದು ಇನ್ವಿಟೇಷನ್ನೇ ಹತ್ತು ಜನ ತಂದು ಕೊಟ್ಟಾಗ ಒಂದೇ ಮದುವೆ ಇರುತ್ತೆ, ಒಂದೇ ಸತಿ ಒಳ್ಳೆತ್ತಾಗೋದು. ಅದೇ ರೀತಿಯಾಗಿ ಒಂದು ಸತಿ ನಾವು ಉತ್ತರ ಕೊಟ್ಟಿದ್ದೀವಿ, ಅದೇ ವಿಚಾರನ ಪದೇ ಪದೇ ಐದು ಬಾರಿ ಬರೆದಿದ್ದಾರೆ. ಆ ಪತ್ರಗಳು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ನಾವು ಮಾತೃ ಸಮಸ್ಯೆಗೆ ನಾವು ಅಗೌರವ ತೋರಿಸ್ತೀವಿ, ಇನ್ನೊಂದು ಮತ್ತೊಂದು ಅನ್ನೋದು ಎಲ್ಲೂ ಬರಲ್ಲ. ನಮ್ಗೆ ಇವತ್ತು ಮಾತೃ ಸಮಸ್ಯೆ ಮೇಲೆ ಗೌರವ ಇದೆ. ಆ ಮಾತೃ ಸಮಸ್ಯೆಯಲ್ಲಿ ಇರುವಂತ ಬಂದಂತ ವ್ಯಕ್ತಿಗಳಲ್ಲಿ ಇವತ್ತು ಎಷ್ಟು ಜನ ಅವ್ರ ಪರವಾಗಿ ನಿಂತ್ಕೊಂಡು ಮಾತನಾಡ್ತಿದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ರೆ, ಯಾಕೆ ಮಿಕ್ಕಿದವರು ಅಧ್ಯಕ್ಷ ಆಗ್ಲಿ ಇನ್ನೊಬ್ರು ಆಗ್ಲಿ ಶಿಲ್ಪಾ ಶ್ರೀನಿವಾಸ್ ಆಗ್ಲಿ ಕುತ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ಯಾವುದು ಕುತ್ಕೊಳ್ಳೋರು ಸರಿ ಇಲ್ಲ, ಸರಿ ಇದ್ದಾರೆ, ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಏನಾಯ್ತು ಅನ್ನೋ ವಿಚಾರನ ಸಂಪೂರ್ಣ ತಿಳಿಸಿದೀವಿ. ಒಂದ್ಸಲಿ ತಿಳಿಸಾದ್ಮೇಲೆ ಪದೇ ಪದೇ ತಿಳಿಸಿ ಬನ್ನಿ ಕುತ್ಕೊಳ್ಳಿ ಮಾತಾಡಿ ಅಂದ್ರೆ ಅರ್ಥ ಗೊತ್ತಾಗ್ತಾ ಇಲ್ಲ. ನೇರವಾಗಿ ಬಂದಾಗ ಸಂಪೂರ್ಣವಾಗಿ ಎರಡು ಮೂರು ಗಂಟೆಗಳ ಕಾಲ ವಿವರಣೆಯನ್ನು ಕೊಟ್ಟಿದ್ದೀವಿ, ಪತ್ರದ ಮುಖಾಂತರ ಕೂಡ ವಿವರಣೆ ಕೊಟ್ಟಿದ್ದೀವಿ. ಇದಾದ್ಮೇಲೂ ಕೂಡ ನಾವು ಮತ್ತೆ ಏನು ವಿವರಣೆ ಕೊಡಬೇಕು ಅನ್ನೋದು ನಮಗೆ ತೋರಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಮಾತೃ ಸಂಸ್ಥೆಗೆ ಹೋಗಿ ಮತ್ತೆ ಮತ್ತೆ ವಿವರಣೆ ಕೊಡಕ್ಕೆ ಹೋಗಲಿಲ್ಲ. ಮೂರನೇದಾಗಿ,
ಇದೆ ಇದು ಯಾವ ರೀತಿ ಶುರುವಾಯಿತು ಏನಾಯಿತು ಏನಕ್ಕೆ ಈ ಹಂತಕ್ಕೆ ಬಂದಿದೆ ಅನ್ನೋದನ್ನು ನನಗೆ ತಿಳಿದಿರುವಂಥ ವಿಚಾರಗಳನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಇದು ಬಹಳ ಮುಖ್ಯವಾದ ಘಟ್ಟ. ಎಂ ಕುಮಾರ್ ಅವರು ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಅಪ್ರೋಚ್ ಮಾಡಿ, ಸರ್, ಮುಕುಂದ ಮುರಾರಿ ಅನ್ನೋ ಸಿನಿಮಾ ರಿಲೀಸ್ ಆಗಿ 8 ದಿನಕ್ಕೆ ಡಿಮಾನಿಟೈಸೇಷನ್ ಬಂದು ಸಣ್ಣ ಪುಟ್ಟ ಫೈನಾನ್ಷಿಯಲ್ ತೊಂದರೆ ಆಗಿದೆ. ರನ್ನಾ ಸಿನಿಮಾ ಹಿಂದಿನ ದಿನ ರನ್ನಾ ಸಿನಿಮಾದ ನಿರ್ಮಾಪಕರಿಗೆ ನಾನು ಒಂದಷ್ಟು ಹಣ ಸಹಾಯ ಮಾಡಿರ್ತೀನಿ, ಆ ಹಣ ಸಹಾಯ ಮಾಡಿರೋದು ನನಗೆ ವಾಪಸ್ ಬಂದಿಲ್ಲ ಅಂತ ಹೇಳ್ಕೊಂಡು, ಇದೆಲ್ಲದರಿಂದ ಒಂದು ಸ್ವಲ್ಪ ತೊಂದರೆ ಆಗೋಗಿದೆ ಸರ್, ನಾವು ನಿಮಗೆ ವಿಶ್ವಾಸದಲ್ಲಿದ್ದೀವಿ, 4 ಸಿನಿಮಾಗಳನ್ನ ನಾವು ಪ್ರೊಡ್ಯೂಸ್ ಮಾಡಿದ್ವಿ, ಇನ್ನೊಂದು ಸಿನಿಮಾ ಮಾಡಿಕೊಟ್ಟು ನನ್ನ ತೊಂದರೆಯಿಂದ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬರ್ತಾರೆ. ಆವಾಗ ಆಯಿತು ಅಂತೇಳಿ ಸುದೀಪ್ ಅವರು ಕೂಡ ನೋಡೋಣ ಕುಮಾರ್ ಮಾಡೋಣ, ಒಳ್ಳೆ ನಿರ್ದೇಶಕರು ಹುಡುಕಿ, ನೀವು ಹುಡುಕಿ, ನಾನು ಹುಡುಕ್ತೀನಿ ಅಂತ ನಾವು ಒಂದಷ್ಟು ನಿರ್ದೇಶಕರುಗಳನ್ನ ಹೇಳಿರ್ತೀವಿ. ಅವರು ಕೂಡ ಒಂದಷ್ಟು ನಿರ್ದೇಶಕರುಗಳನ್ನ ಕರ್ಕೊಂಡ್ಬರ್ತಾರೆ. ಯಾವುದೇ ಸರಿಯಾಗಿ ಸೆಟ್ ಆಗ್ತಾ ಇರಲಿಲ್ಲ. ಅದಾದ ನಂತರ ಒಂದು ಬಾರಿ ಅವ್ರಿಗೆ ಕುಮಾರ್ ಅವ್ರ ತೊಂದರೆಯಲ್ಲಿರೋದು ನನಗೂ ಕುಮಾರ್ ಸ್ನೇಹಿತರು ತೊಂದರೆಯಲ್ಲಿರೋದು ಗೊತ್ತಿಲ್ಲ ಅನ್ನೋ ಭಾವನೆ ಯಾವುದೇ ಕಾರಣಕ್ಕೂ ಇಲ್ಲ. ಆ ತೊಂದರೆಗಳಿಗೆ ನಾನು ಕುತ್ಕೊಂಡು ಒಂದು ಕಾಲ 2 ಸಲ ಇದು ಮಾಡ್ತಾ ಬರ್ತೀವಿ. ಈ ಟೈಮ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಹಿಡಿತಾ ಹೋಗುತ್ತೆ, 3 ತಿಂಗಳು 6 ತಿಂಗಳು 1 ವರ್ಷ ಆಗ್ತಾ ಹೋಗುತ್ತೆ. ಈ ಟೈಮ್ ಪ್ರೋಸೆಸ್ ಅನ್ನೋದು ಜಾಸ್ತಿ ಹಿಡಿದಂಥ ಸಮಯದಲ್ಲಿ ಕುಮಾರ್ ಅವ್ರಿಗೂ ಒತ್ತಡಗಳು, ಫೈನಾನ್ಷಿಯಲ್ ಒತ್ತಡದಿಂದ ಅವ್ರು ಬಂದು ಅವರು ಮಾತಾಡ್ತಾ ಇದ್ದಂಥ ರೀತಿ ನೀತಿಗಳು ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಆಗ್ತಾ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕುಮಾರ್ ಅವ್ರಿಗೆ ಒಬ್ಬ ನಿರ್ದೇಶಕರನ್ನ ಕಳಿಸ್ಕೊಡ್ತಾರೆ ಸುದೀಪ್ ಅವರು. ಈ ಕತೆ ನಾನು ಕೇಳಿದ್ದೀನಿ, ಚೆನ್ನಾಗಿದೆ, ಕೇಳಿ ಅಂತೇಳಿ ಹೇಳ್ತಾರೆ. ಆ ನಿರ್ದೇಶಕರು ಸಂಭಾವನೆ ಜಾಸ್ತಿ ಕೇಳಿದ್ರು, ಏನ್ ಸರ್ ಈ ನಿರ್ದೇಶಕ ಸಂಭಾವನೆ ಇಷ್ಟು ಕೇಳ್ತಿದ್ದಾನೆ, ಆ ಹಿಂದಿನ ಸಿನಿಮಾ ಚೆನ್ನಾಗಿ ಹೋಗಿಲ್ಲ, ಇವನಿಗೇನಕ್ಕೆ ಇದು ಕೊಡಬೇಕು ಅಂತೇಳಿ ಮತ್ತೆ ಸುದೀಪ್ ಅವ್ರ ಹತ್ರ ಬರುತ್ತೆ. ಅದಾದ್ಮೇಲೆ ಸುದೀಪ್ ಅವರನ್ನು ಮಾತಾಡ್ತಾರೆ, ನಿರ್ದೇಶಕರ ಸಂಭಾವನೆ ಎಷ್ಟು ಏನು ಇರ್ತಾ ಅನ್ನೋದನ್ನ ನೀವು ನೀವು ಮಾತಾಡ್ಕೊಂಡು ಒಂದು ವಿಚಾರಕ್ಕೆ ಕೊಡ್ಬೇಕು, ಇಲ್ಲ ಅವ್ರು ಕೇಳ್ದಷ್ಟು ಕೊಡ್ಬೇಕಾಗತ್ತೆ, ಇಲ್ಲ ಅವ್ರನ್ನ ನೀವು ಕಡಿಮೆ ಮಾಡಿಸೋದು ನಿಮ್ಮ ನಿರ್ಮಾಪಕರ ವಿಚಾರ, ಇದನ್ನ ನಾನೇ ಮಾಡ್ಬೇಕಂದ್ರೆ ಹೆಂಗೆ, ಕತೆ ನನಗೆ ಈ ಕತೆ ಓಕೆ ಆಗಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಕತೆನ ಅವ್ರು ಮಾಡಕ್ ಇಷ್ಟಪಡಲ್ಲ, ಆ ನಿರ್ದೇಶಕರ ಸಂಭಾವನೆ ಒಪ್ಕೊಂಡು ಮಾಡೋಕ್ಕಾಗಲ್ಲ, ಆ ಸಿನಿಮಾನ ಬೇರೆ ಯಾರೋ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮಾಡ್ತಾ ಹೋಗ್ತೀವಿ. ಇದಾದ ನಂತರ 2020 ಜನವರಿ ತಿಂಗಳಲ್ಲಿ ಸುದೀಪ್ ಅವರು ವಿಕ್ರಾಂತ್ರೋಣ ಅನ್ನೋ ಸಿನಿಮಾ ಪ್ರಾರಂಭ ಮಾಡ್ತಾರೆ. ಇವತ್ತಿಗೆ 3 ವರ್ಷ 7 ತಿಂಗಳಾಗಿದೆ, ಆ ಸಿನಿಮಾ ಬಿಟ್ಟು ಬೇರೆ ಯಾವುದೇ ಸಿನಿಮಾ ಅವರು ಮಾಡಿರಲ್ಲ. ಸೊ ಕೋವಿಡ್ ಅನ್ನೋದು 3 ಕೋವಿಡ್ಗಳು ಬಂದು 2 ವರ್ಷಗಳ ಕಾಲ ಇದಾಗತ್ತೆ. ಅವ್ರದ್ದು ಒಂದು ಸ್ವಲ್ಪ ಆರೋಗ್ಯದ ಏರುಪೇರುಗಳು ಹಿಂದೆ ಮುಂದೆ ಬಹಳಷ್ಟು ಆಗಿ ಬ್ಯಾಕ್ ಇಂಜುರಿ ಆಗಿ ಆಪರೇಷನ್ಸು ಬೇರೆ ಬೇರೆ ರೀತಿ ಆಗಿರುತ್ತೆ. ಈ ಮಧ್ಯದಲ್ಲಿ ಕುಮಾರ್ ಅವ್ರಿಗೆ ಸರಿಯಾಗಿ ಸ್ಪಂದಿಸಕ್ಕೆ ಆಗಿರಲ್ಲ. ಅವರು ಕೆಲವೊಂದ್ಸಲಿ ಫೋನ್ ನಾನು ತೆಗ್ದಿಲ್ಲ, ನನ್ನ ಕೆಲಸದ ಒತ್ತಡದಲ್ಲಿ, ನನ್ನ ಆರೋಗ್ಯದ ತೊಂದರೆಯಲ್ಲಿ. ಅದೇ ರೀತಿ ಸುದೀಪ್ ಅವರು ಕೂಡ ಅವರ ಒಂದು ಕೆಲಸದ ಒತ್ತಡ, ಆರೋಗ್ಯದ ತೊಂದರೆಗಳಲ್ಲಿ ಬಂದಾಗ ಭೇಟಿಯಾಗಕ್ಕಾಗಿರಲ್ಲ. ಅದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇಬ್ಬರ ಮಧ್ಯದೂ ಸಿಗ್ತಾ ಇಲ್ಲ, ಇನ್ನೊಂದು ಮತ್ತೊಂದು ಅಂತಾಗುತ್ತೆ. ಒಂದು ಬಾರಿ ಅವರು ಇದೇನೋ ಸರಿ ಹೋಗ್ತಾ ಇಲ್ಲ ಅಂತೇಳಿ ಪ್ರಿಯಾ ಮೇಡಮ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಪ್ರಿಯಾ ಮೇಡಮ್ ಅವರು ಚಿತ್ರರಂಗದಲ್ಲಿ ಇದುವರೆಗೂ ಏನೇನು ಇದು ಮಾಡಲ್ಲ, ಇನ್ವಾಲ್ವ್ ಆಗಿರಲ್ಲ. ಆದರೂ ಕೂಡ ಕುಮಾರ್ ಅವರು ಒಂದು ಫ್ಯಾಮಿಲಿ ಮೆಂಬರ್ ಥರ ಇರ್ತಾರೆ, ಅದಕ್ಕೋಸ್ಕರ ಪ್ರಿಯಾ ಮೇಡಮ್ ಅವ್ರನ್ನ ಭೇಟಿ ಮಾಡಬೇಕು. ಪ್ರಿಯಾ ಮೇಡಮ್ಮು ಸ್ವಲ್ಪ ದೂರದಲ್ಲಿ ಇರ್ತಾರೆ, ಅದಕ್ಕೋಸ್ಕರ ಅವರೇನು ಹೇಳ್ತಾರೆ, ನಾನು ಹತ್ತಿರದಲ್ಲಿ ಕೋರ್ಮಂಗ್ಲಲ್ಲಿ ಒಂದು ಕಾಫಿ ಡೇಲಿ ಸಿಗೋಣ ಅಂತ ಹೇಳ್ತಾರೆ. ನಾನು ಕೂಡ ಆ ಮೀಟಿಂಗ್ ಅಟೆಂಡ್ ಆಗಿರ್ತೀನಿ. ಅದು ಓದಿದಂಥ ಉದ್ದೇಶ ಪ್ರಿಯಾ ಮೇಡಮ್ ಅವರು ಕುಮಾರ್ ಅವ್ರನ್ನ ಕರೆದು ಮಾತಾಡೋಣ ಬನ್ನಿ ಅಂತ ಕರೆದಿರೋದಲ್ಲ. ಕುಮಾರ್ ಅವರು ಏನೋ ಒಂದು ಸ್ವಲ್ಪ ಟೈಮ್ಗೆ ಎಲ್ಲ ಮುಗಿತಾ ಇಲ್ಲ, ದಯವಿಟ್ಟು ಒಂದ್ಸಲಿ ಭೇಟಿ ಆಗೋಣ ಅಂದಾಗ ಒಂದು ವಿಶ್ವಾಸದಲ್ಲಿ ಅವ್ರು ಬಂದು ಭೇಟಿ ಆಗ್ತಾರೆ. ಭೇಟಿ ಆದ ನಂತರ ಕುತ್ಕೊಂಡು ಏನು ಇರ್ತ ಅಂತ ಪ್ರಿಯಾ ಮೇಡಮ್ ಮಾತಾಡಿ ಎಲ್ಲ ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಪ್ರಿಯಾ ಮೇಡಮ್ ಸುದೀಪ್ ಅವ್ರ ಹತ್ರ ಮಾತಾಡ್ತಾರೆ. ಸುದೀಪ್ ಅವ್ರ ಹತ್ರ ಮಾತಾಡಿದ ನಂತರ ಒಂದು ದಿನ ನಾನು ಸುದೀಪ್ ಪ್ರಿಯಾ ಮೇಡಮ್ ಎಲ್ಲ ಕುತ್ಕೊಂಡು ಮತ್ತೆ ಕುಮಾರ್ ಅವ್ರನ್ನ ಕರೆಸ್ತಾರೆ. ಕುಮಾರ್ ಅವರು ಕರೆದು ಕುತ್ಕೊಂಡು ಅವ್ರ ಪ್ರಾಬ್ಲಮ್ಗಳನ್ನ ಎಲ್ಲ ಹೇಳ್ಕೊಂಡು ಆದ್ಮೇಲೆ ಆಯ್ತು, ಇವಾಗ ಅರ್ಜೆಂಟ್ಗೆ ಕತೆ ಸಿಗ್ತಾ ಇಲ್ಲ, ಎಲ್ಲ ನಿರ್ದೇಶಕರು ಸಿಗ್ತಾ ಇಲ್ಲ, ಈ ಪ್ರಾಜೆಕ್ಟ್ ನಡೀತಾ ಇದೆ, ನಿಮಗೆ ತೊಂದರೆ ಇದೆ ಅಂತ ಹೇಳ್ತೀರಾ ಅಂತೇಳಿ 5 ಕೋಟಿ ರೂಪಾಯಿಗಳನ್ನ ಈಗ ಎಮರ್ಜೆನ್ಸಿಗೆ ಕುಮಾರ್ ಅವ್ರಿಗೆ ಒಂದು ಸಹಾಯ ಆಗಲಿ ಕೊಡೋಣ, ಅದರಲ್ಲಿ ಅವರು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳನ್ನ ಏನಿದೆ ಅದನ್ನ ತೀರಿಸ್ಕೊಳ್ಳಿ, ಅದಾದ ನಂತರ ಬೇರೆ ಯಾವ್ದಾದ್ರು ಕತೆ ಒಳ್ಳೇದು ಬಂದಾಗ ಸಿನಿಮಾ ಮಾಡೋಣ, ನಮ್ಮ ವಿಶ್ವಾಸ ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ. ಅದನ್ನ ನಾನು ಎನ್ ಕುಮಾರ್ ಅವ್ರಿಗೆ ಬಂದು ಹೇಳ್ತೀನಿ. ಎನ್ ಕುಮಾರ್ ಅವರು ಅವ್ರು ಸ್ವಲ್ಪ ಅವ್ರ ಟೆನ್ಷನ್ ಎಷ್ಟಿತ್ತು ಏನೋ ಗೊತ್ತಿಲ್ಲ, ಆ ಒಂದು ಆ್ಯಂಗ್ರಿ ಮೂಡಲ್ಲಿ ಕೋಪ ಆಗ್ತಾರೆ, ಏನು ಸರ್ ನನಗೇನು 5 ಕೋಟಿ ಒಂದು ದುಡ್ಡು ಕೊಟ್ಟು ಕಳಿಸ್ಬೇಕು ಅಂತಿದ್ದೀರಾ, ಭಿಕ್ಷೆ ಕೊಡ್ತೀರಾ, ಇನ್ನೊಂದು ಮತ್ತೊಂದು, ನನಗೆ ಸಿನಿಮಾ ಮಾಡಿ, ನನಗೆ ದುಡ್ಡೆಲ್ಲ ಬೇಡ ಅಂತ ಹೇಳ್ತಾರೆ. ನನ್ನ ಹತ್ರನೇ ಹೇಳೋದು, ಅದಕ್ಕೆ ಸಾಕ್ಷಿಗಳು ಕೂಡ ಇದ್ದಾರೆ, ಅವ್ರ ಸ್ನೇಹಿತರು ಸಾಕ್ಷಿ ಇದ್ದಾರೆ, ಹೇಳಿದ್ದಾರೆ. ಇದಾದ ನಂತರ ನಾನು ವಿಚಾರ ಅಂತಂದು ಸುದೀಪ್ ಅವ್ರಿಗೆ ಹೇಳ್ತೀನಿ, ಸರ್ ಈ ಥರ ಹೇಳ್ತಿದ್ದಾರೆ, ಅವ್ರಿಗೆ 5 ಕೋಟಿ ದುಡ್ಡು ಬೇಡ ಅಂತ ಕೊಡೋದಾದ್ರೆ ನನಗೆ ಎಷ್ಟು ಬರಬೇಕು, 8 ಕೋಟಿ ಸಿಗೋಣ, 9 ಕೋಟಿನೂ ಬರಬೇಕು, 10 ಕೋಡೋಕ್ಕೇಳಿ 10 ಕೋಡೋಕ್ಕೇಳಿ ಅಂತಾರೆ. ಸುದೀಪ್ ಅವ್ರು ಹೇಳ್ತಾರೆ, ಬರಬೇಕಾದ್ರೆ ಅಂದರೆ ಏನು ಅರ್ಥ ಇದು, ನಾನೇನಾದರೂ ದುಡ್ಡು ತೊಗೊಂಡಿದ್ದೀನಿ ಅವ್ರ ಹತ್ರ. ಅವ್ರು ಹೇಳ್ತಾರೆ ಸರಿ ಇಲ್ಲ, ಅವ್ರು ಬಿಗಿನಿಂಗ್ ಬಂದಿದ್ದು 3 ವರ್ಷದಿಂದ ನನಗೆ ಮುಕುಂದ ಮುರಾರಿ ಡಿಮಾನಿಟೈಸೇಷನ್ ಇಂದ ತೊಂದರೆ ಆಯಿತು,
ಅದಾದ ಮೇಲೆ ರನ್ನಾ ಸಿನಿಮಾ ನಿರ್ಮಾಪಕರಿಗೆ ನಾನು ಹಣ ಹೆಲ್ಪ್ ಮಾಡಿದ್ದೆ ರೇಸ್ ಹಿಂದಿನ ಹೆಲ್ಪ್ ಮಾಡುವಾಗ ಅವ್ರ ಮನೆ ಪತ್ರನ ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವತ್ತು ಕೂಡ ಅದು ಕೋರ್ಟ್ ಅಲ್ಲಿ ಅದನ್ನ ತಗೊಳ್ಳ ಟೈಪ್ ಮಾಡ್ತಿದ್ದಾರೆ ಆದ್ರಿಂದ ಅವರು ನಾನೇನೋ ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅವತ್ತು ಫೋನ್ ಮಾಡಿ ತೊಂದರೆ ಆಗ್ತಾ ಇದ್ದಾರೆ ರಿಲೀಸ್ ಅಂದಾಗ ನೀವು ಏನ್ ಬೇಕೋ ವ್ಯವಸ್ಥೆ ಮಾಡ್ಕೊಂಡು ಕೊಡಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಅದಾದ್ಮೇಲೆ ಅವರು ತೊಂದರೆ ಆಗಿದೆ ಸಹಾಯ ಮಾಡಿ ಅಂತಂದ್ರೆ ನಾನು ಸಹಾಯ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀವಿ ಒಂದಕ್ಕೆ 20-30 ಬಾರಿ ಭೇಟಿಯಾಗಿದ್ದೀವಿ ಏನೋ ಫಲಪ್ರದ ಆಗ್ತಾ ಇಲ್ಲ ಏನೋ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ